ನಮಸ್ಕಾರ ವೀಕ್ಷಕರೇ, ಮೊಗವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರು ತಾಲೂಕಿನ ಹರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಮೃತ ಸರೋವರಕ್ಕೆ ಆಯ್ಕೆಯಾದ ದಿನ್ನಿಪಾಳ್ಯ ಕೆರೆ ಅಂಗಳದಲ್ಲಿ ರಾಷ್ಟ್ರೀಯ ರೈತ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ನಡಿಗೆ ಅನ್ನದಾತರ ಕಡೆಗೆ ಎಂಬ ಧ್ಯೇಯದಂತೆ ತುಮಕೂರು ಜಿಲ್ಲೆಯ ವಿವಿಧ ಅಧಿಕಾರಿಗಳು ರೈತರೊಂದಿಗೆ ಸಂವಾದ ಮಾಡುವ ಮೂಲಕ ಅವರಿಗೆ ನರೇಗಾ ಯೋಜನೆಯಲ್ಲಿ ದೊರೆಯುವಂತಹ ಕಾಮಗಾರಿಗಳ ಬಗ್ಗೆ ಅರಿವು ಮೂಡಿಸುವುದರೊಂದಿಗೆ ರೈತರಿಗೆ ಸೂಕ್ತವಾದ ಒಂದಷ್ಟು ಸೌಲಭ್ಯಗಳನ್ನು ಪಡೆಯಲು ತಿಳಿಸಿದರು. ರೈತರ ಕುಂದು ಕೊರತೆಗಳ ಬಗ್ಗೆ ಚರ್ಚಿಸುತ್ತಾ ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೆಸಲಾಯಿತು. ತದನಂತರ ಮಕ್ಕಳಿಗೆ ಸಿಹಿ ಹಂಚಲಾಯಿತು. ಸ್ಥಳಕ್ಕೆ ಬಂದ ರೈತರಿಗೆ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಶಾಲಾ ಶಿಕ್ಷಕರೇ, ರೈತರೇ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಈ ದಿನ ಹರಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ರೈತರ ದಿವಸ ಎಂದು ಆಚರಣೆ ಮಾಡ್ತಾರೆ. ಈಗಾಗಲೇ ರೈತರ ದಿವಸವನ್ನು ಏನೇ ಆಚರಣೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಮ್ಮ ಬಿಡಿಯವರವರು ಖುಷಿಯಾಗಿ ನಿಮಗೆ ಹೇಳಿದ್ದಾರೆ. ಹಿಂಗೆಲ್ಲ ಗೊತ್ತಿದೆ, ರೈತರು ದೇಶದ ಆಸ್ತಿ. ರೈತರು ಏನು ಬೆಳೀಲಿಲ್ಲ ಅಂತೇಳಿದ್ರೆ ಯಾರು ಹೊಟ್ಟೆಗೆ ಏನು ತಿನ್ನಕ್ಕೆ. ಈ ರೈತರ ದಿನವನ್ನು ನಮ್ಮ ಸರ್ಕಾರ ಅಧಿಕೃತವಾಗಿ ಡಿಸೆಂಬರ್ 23 ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶ ಆಗಿದೆ. ಅದ್ರ ಪ್ರಕಾರ ರಾಷ್ಟ್ರೀಯ ರೈತ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ. ಇದಕ್ಕೂ ಮುಂಚೆ ರೈತರು ಈ ರೈತರ ದಿನಾಚರಣೆ ಏನಕ್ಕೆ ಆಚರಣೆ ಮಾಡ್ತಾರೆ, ಭೂಮಿ ತಾಯಿಗೆ ಗೌರವ ಅರ್ಪಿಸ್ಲಿಕ್ಕೆ ಈ ಒಂದು ರೈತರ ದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದು. ರೈತರು ಈಗಾಗಲೇ ಬೇರೆ ಬೇರೆ ಕಡೆ ಬೇರೆ ಬೇರೆ ಹಬ್ಬಗಳನ್ನೆಲ್ಲ ಮಾಡ್ತಾರೆ. ಈ ಉದಾಹರಣೆಗೆ ಈ ಕೊಡಗು ಕಡೆ ಹೋದರೆ ಉತ್ರಿ ಹಬ್ಬ ಅಂತ ಮಾಡ್ತಾರೆ, ರೈತರು ಬೆಳೆದಿರ್ತಾರೆ. ನಮ್ಮ ಕಡೆ ಎಲ್ಲ ಆಟೋ ನಿಲ್ದಾಣಕ್ಕಾಗಿ ಒತ್ತಾಯಿಸಿ ತುಮಕೂರಿನ ಅಶೋಕ ರಸ್ತೆಯಲ್ಲಿ ಆಟೋ ಚಾಲಕರು ದಿಢೀರ್ ಪ್ರತಿಭಟನೆ ನಡೆಸಿದರು. ಹಳೆ KSRTC ಬಸ್ ನಿಲ್ದಾಣದ ಮುಂಭಾಗ ಆಟೋ ನಿಲ್ದಾಣ ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿ ಆಟೋ ಚಾಲಕರು ಮುಖಂಡ ಆಟೋ ಪ್ರತಾಪ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಇನ್ನು ಈ ವಿಷಯ ತಿಳಿದು ನಗರ CPI ಮುನಿರಾಜ್, ಸಂಚಾರಿ ಇನ್ಸ್ಪೆಕ್ಟರ್ ರಾಮಚಂದ್ರ ಅವರು ಸ್ಥಳಕ್ಕೆ ಆಗಮಿಸಿ ಆಟೋ ಚಾಲಕರ ಸಮಸ್ಯೆ ಆಲಿಸಿ ಕೇವಲ 10 ಆಟೋಗಳು ಮಾತ್ರ ನಿಲ್ಲಿಸಲು ಅವಕಾಶ ನೀಡುವುದಾಗಿ ತಿಳಿಸಿದರು. ಆದರೆ ಇದಕ್ಕೆ ಆಟೋ ಚಾಲಕರು ಒಪ್ಪದೆ 25 ಹೆಚ್ಚು ಆಟೋ ನಿಲ್ಲಿಸಲು ಅವಕಾಶ ನೀಡಬೇಕೆಂದು ಆಗ್ರಹಿಸಿದರು. ಇನ್ನು 15 ಆಟೋ ಚಾಲಕರುಗಳ ಸಮಸ್ಯೆ ಬಗೆಹರಿಸಬೇಕು, ಆಟೋ ನಿಲ್ದಾಣಗಳಿಗೆ ಅವಕಾಶ ನೀಡುವ ಜೊತೆಗೆ ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು ಮುಖಂಡ ಆಟೋ ಪ್ರತಾಪ್ ಒತ್ತಾಯಿಸಿದರು. ಸ್ವಾಮಿ, ಏನಾಗಿದೆ, ತುಮಕೂರು ನಗರದಲ್ಲಿ 10,000 ಆಟೋಗಳಿಗೆ ಪರವಾನಗಿ ಕೊಟ್ಟಿದ್ದಾರೆ, ಆದರೆ 10 ಆಟೋ ನಿಲ್ದಾಣಗಳಿಲ್ಲ. ಆಟೋದವರು ಸಾರ್ವಜನಿಕರು ಬರೋದು ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ, ಬಸ್ ಸ್ಟ್ಯಾಂಡ್ ನಿಲ್ಲಿಸಿ ಅಲ್ಲೆಲ್ಲ ತುಂಬ ರಶ್ ಇದೆ, ಜನ ಹಿಂಗೆ ಹೋಗ್ಬೇಕಾದ್ರೆ ಇಲ್ಲಿ ಆಟೋ ನಿಲ್ಲಿಸ್ತಾರೆ. ಆಟೋ ನಿಲ್ಲಿಸಿದ್ರೆ ನೋ ಪಾರ್ಕಿಂಗ್ ಕೇಸ್ ಆಗ್ತಾರೆ ಆಟೋದ್ರ ಮೇಲೆ. ಬಟ್ ಅವ್ರಿಗೆ ಅರ್ಥ ಆಗ್ತಿಲ್ಲ, ಆಟೋದವ್ರಿಗೆ ಆಟೋ ನಿಲ್ದಾಣಗಳು ಮಾಡಿಕೊಟ್ರೆ ಅವ್ರ್ಯಾಕೆ ಬಂದಿಲ್ಲ ರಸ್ತೆಯಲ್ಲಿ ನಿಲ್ಲಿಸ್ತಾರೆ ಅನ್ನೋದು ಅರಿವು ಸರ್ಕಾರ ಜಿಲ್ಲಾಡಳಿತಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ಜಿಲ್ಲಾಧಿಕಾರಿಗಳ ಮುಖೇನ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ತುಮಕೂರು ನಗರದಲ್ಲಿ ಕಿತ್ತಾಗ್ದಂಥ 180 ಆಟೋ ನಿಲ್ದಾಣಗಳನ್ನ 15 ನಮಗೆ ನಿರ್ಮಾಣ ಮಾಡಿಕೊಡ್ಬೇಕು. ಅಲ್ಲಿವರೆಗೂ ಇಲ್ಲಿ ಎಷ್ಟು ಆಟೋಗಳು ನಿಂತ್ಕೊತಾರೋ ಅಷ್ಟು ಆಟೋಗಳಿಗೆ ಆಟೋ ನಿಲ್ದಾಣ ಮಾಡಿಕೊಡ್ಬೇಕು. ಬರೀ ಆಟೋ ನಿಲ್ದಾಣ ಮಾಡಿಕೊಟ್ರೆ ಸಾಕಾಗದು, ಅವ್ರಿಗೆ ಮೂಲಭೂತ ಸೌಲಭ್ಯ ಒದಗಿಸ್ಬೇಕು. ಅಲ್ಲಿ ಎಲ್ಲ ನೋಡಿ ನಾಚಿಕೆ ಆಗಬೇಕು ಈ ಜಿಲ್ಲಾಡಳಿತಕ್ಕೆ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಆಟೋ ನಿಲ್ದಾಣ ಮಾಡಿದೆ, ಅಲ್ಲಿ ಆಟೋದವ್ರಿಗೆ ನೆರಳು ಮಾಡಿಕೊಟ್ಟಿದ್ದಾರೆ ಸರ್. ನೀರು ಕುಡಿಯೋದಕ್ಕೆ ವ್ಯವಸ್ಥೆ ಮಾಡ್ತಾರೆ, ಇಲ್ಲೇನು ಮಾಡಿಲ್ಲ ಸರ್, ಇಲ್ಲೇನು ಮಾಡಿಲ್ಲ. ಹಂಗಾಗಿ ಜಿಲ್ಲಾಡಳಿತ ದಯಮಾಡಿ ಆಟೋ ಚಾಲಕರ ಕಷ್ಟಕ್ಕೆ ಸ್ಪಂದಿಸಬೇಕು. ಶೀಘ್ರವಾಗಿ ಪ್ರಾದೇಶಿಕ ಸಾರಿಗೆ ಅಧಿಕಾರ ಆಟೋ ಚಾಲಕರು ಮೀಟಿಂಗ್ ತಗೋಬೇಕು, ಆಟೋ ಚಾಲಕರ ಸಮಸ್ಯೆಗಳನ್ನ ಆಲಿಸಬೇಕು, ಕಿತ್ತಾಕಿರ್ತಕ್ಕಂಥ ಆಟೋ ನಿಲ್ದಾಣಗಳನ್ನು ನಿರ್ಮಾಣ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ತುಮಕೂರು ನಗರಕ್ಕೆ ಕೊಡ್ತಿರ್ತಕ್ಕಂಥ ಹೊಸ ಆಟೋ ಪರ್ಮಿಟ್ಗಳನ್ನ ತಡೆಯಿಡಿ ಅಂತ ಕೆಲಸ ಆಗಬೇಕು. ಮತ್ತು ಸರ್ಕಾರದಿರ್ತ ಸಿಗ್ತಕ್ಕಂಥ ಸೌಲಭ್ಯಗಳು ನಮ್ಮ ಆಟೋ ಚಾಲಕರಿಗೆ ಯಾರಿಗೂ ಸಿಗ್ತಾ ಇಲ್ಲ. ಜಿಲ್ಲಾಡಳಿತ ಸ್ಪಂದಿಸ್ಬೇಕು. ಅದಕ್ಕೆ ಆಟೋದವ್ರನ್ನ ಒಂದೇ ಒಂದಿನ ಮೀಟಿಂಗ್ ಕರೆದು ಕೇಳಿಲ್ಲ ಸರ್ ಅವರು. ಜಿಲ್ಲಾಡಳಿತ ಟ್ಯಾಕ್ಸ್ ಕಟ್ತೀವಿ, ನಾವು ಟ್ಯಾಕ್ಸ್ ಕಟ್ತೀವಿ ಸರ್, ನಮಗೆ ನಾವೇನು ಪುಕ್ಸಟ್ಟೆ ಬಂದಿಲ್ಲ, ನಾವು ಮಾಡೋ ಸೇವೆ ಸರ್. ನಮ್ಮದು ಸೇವಾ ಕೇಂದ್ರ, ಗೌರ್ಮೆಂಟ್ ಇಷ್ಟು ಕಿಲೋಮೀಟ್ರ್ ಇಷ್ಟೇ ತಗೋಬೇಕು ಅನ್ನುತ್ತೆ, ನಾವು ಅಷ್ಟೇ ತಾಣೋದು. ನಮ್ಗೆ ಉಳಿಯುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ನಮ್ಮನ್ನು ರಕ್ಷಣೆ ಮಾಡೋಂಥ ಕೆಲಸ ಜಿಲ್ಲಾಡಳಿತದಿದೆಯಲ್ಲ, ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸೂಕ್ತವಾಗಿ ಸ್ಪಂದಿಸಬೇಕು. ಅತಿ ಶೀಘ್ರದಲ್ಲಿ ನಾವು ನಾಳೆಯಿಂದಲೇ ಇಡೀ ಜಿಲ್ಲಾ ಪ್ರವಾಸ ಮಾಡ್ತೀವಿ. ನಮಗೆ ತುಂಬ ಕಷ್ಟ ಆಗ್ತಾಯಿದೆ, ಆಟೋದವ್ರನ್ನ ನೋಡಿ ನೋವಾಗ್ತಿದೆ. ನಾನು ಬೇರೆ ಬೇರೆ ಕಡೆ ಬ್ಯುಸಿ ಇದ್ದೆ. ಏನೋ ಅಯ್ಯಪ್ಪನ ಕೃಪಾಶೀರ್ವಾದ ಇಲ್ಲಿ 21 ಮಾಲೆ ವ್ರತ ಮಾಡ್ಕೊಂಡು ಇಲ್ಲೇ ಇರ್ತೀವಿ, ಎಲ್ಲೋಗಲ್ಲ. 21 ಇಡೀ ಆಟೋ ಚಾಲಕರ ಸಂಘಟನೆಯನ್ನು ಕಟ್ಟಿ 100 ಲೀಡರ್ಗಳಿಗೆ ತಯಾರಿ ನಡೆಸಿ ಜಿಲ್ಲಾಡಳಿತದ ಗಮನ ಸೆಳೆಯುವಂತ ನಾವು ಕೆಲಸ ಮಾಡ್ತೀವಿ. ಅತಿ ಶೀಘ್ರದಲ್ಲಿ ಜಿಲ್ಲಾಡಳಿತ ಆಟೋ ಚಾಲಕರ ಸಭೆ ಕರೆದು ಪೊಲೀಸ್ ಇಲಾಖೆ RTO ಇಲಾಖೆ ಆಮೇಲೆ 500,000 ಫೈನ್ ಸರ್, 1,000 2,000 ಫೈನು ಎಲ್ಲಿಂದ ತಂದು ಕಟ್ತಾರೆ ಹೇಳ್ರಿ ಆಟೋ ಚಾಲಕರು?
ಸ್ವಲ್ಪನರ ಕೃತಜ್ಞತೆ ಮನುಷ್ಯತ್ವ ಮಾನವೀಯತೆ ಏನು ಬೇಡವೇನ್ರಿ? ಅಧಿಕಾರ ಕೊಟ್ಟಿದ್ದಾರೆ ಅಂತ ಅಧಿಕಾರ ತೀರಿಸಿದ್ರೆ ಸಾಲದು. ನಮ್ಮ ಸಮಸ್ಯೆ ಅರ್ಥ ಮಾಡ್ಕೋಬೇಕು. ನಾವು ಯಾಕೆ ನುಗ್ತೀವಿ ಬಸ್ ಸ್ಟ್ಯಾಂಡ್ ಒಳಗಡೆ ಯಾರನ್ನೋ ಒಬ್ಬರನ್ನ ಹ್ಯಾಂಡಿಕ್ಯಾಪ್ ಬಿಟ್ಟು ಬಂದರೆ ತಪ್ಪು ನಮ್ದೇನ್ರಿ? ಮಾನವೀಯತೆ ದೃಷ್ಟಿಯಿಂದ ಬಿಟ್ಬೋತೀವಿ. ನೀನು ಒಳಕ್ಕೆ ಹೋಯ್ದೆ ಅಂತ 500 ರೂಪಾಯಿ ಫೈನ್ ಹಾಕಿದ್ರೆ ಸಾಯಂಕಾಲ ಆಟೋ ಚಾಲಕರ ಮಕ್ಕಳು ಅವ್ನು ನಿಂತು ಏನು ಊಟ ಮಾಡ್ಬೇಕು ಹೇಳಿ? ಹಾಗಾಗಿ ಜಿಲ್ಲಾಡಳಿತ ಸೂಕ್ತ ಟೈಮ್ನಲ್ಲಿ ಸಭೆ ತಗೋಬೇಕು, ಆಟೋ ಚಾಲಕರ ಸಮಸ್ಯೆ ಬಗೆಹರಿಸ್ಬೇಕು. ಗೊತ್ತಾಯ್ತೇನ್ರಿ? ನೀವು ಅಷ್ಟೇ ಅತಿ ಬೇಗ ಒಗ್ಗಟ್ಟಾಗಬೇಕು. ಜಿಲ್ಲಾಡಳಿತಕ್ಕೆ ನಾವೆಲ್ಲ ಹೋಗಿ ಕೂರೋಣ, ಕೂತು ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳ ಗಮನ ತರುವಂತ ಕೆಲಸ ಮಾಡೋಣ. ಆಟೋ ಚಾಲಕರ ಸಂಘಕ್ಕೆ ಜಿಲ್ಲಾಡಳಿತವು ಕೂಡಲೇ ಆಟೋ ಚಾಲಕರ ಸಭೆ ಕರೆಯಬೇಕು. ಇನ್ನು ಈ ಸಭೆಗೆ ಪೊಲೀಸ್ ಅಧಿಕಾರಿಗಳನ್ನು ಆರ್ಟಿಒ ಅಧಿಕಾರಿಗಳನ್ನು ಕರೆಸಬೇಕೆಂದು ಆಗ್ರಹಿಸಿದರು. ಕ್ಯಾಮರಾಮನ್ ಅಂಜುನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ. ಶಿಡ್ಲಘಟ್ಟ ನಗರಸಭೆಯಲ್ಲಿ ಅಧಿಕಾರಿಗಳು ಇದ್ರೂ ಕೆಲಸಕ್ಕೆ ಬಾರದಂತಾಗಿದ್ದಾರೆ. ಇದರಿಂದ ನಗರಸಭೆಯಲ್ಲಿ ದಿನವೂ ಒಂದಿಲ್ಲೊಂದು ಗಲಾಟೆ, ಘರ್ಷಣೆ ನಡೆಯುವುದು ಸಾಮಾನ್ಯ. ಅಂತಹದೇ ಒಂದು ಕಿತ್ತಾಟ ಶಿಡ್ಲಘಟ್ಟ ನಗರಸಭೆಯಲ್ಲಿ ನಡೆದಿದೆ. ಅದೇನು ಅಂತೀರಾ? ಈ ವರದಿ ನೋಡಿ. ಒಬ್ಬರು ಶಿಡ್ಲಘಟ್ಟ ನಗರದ 25ನೇ ವಾರ್ಡಿನ ಸದಸ್ಯ ರಿಯಾಸ್ ಪಾಷಾ ಉರುಫ್ ರಾಜ್ಕುಮಾರ್, ಮತ್ತೊಬ್ಬರು ನಗರಸಭೆಯ ಆರೋಗ್ಯ ನಿರೀಕ್ಷಕ ಮುರಳಿ. ಇವರಿಬ್ಬರ ನಡುವೆ ಇವತ್ತು ಬೀದಿ ಜಗಳ ಶುರುವಾಗಿತ್ತು. ಕಳೆದ ಹಲವು ತಿಂಗಳಿನಿಂದ ನನ್ನ ವಾರ್ಡ್ಗೆ ನೀರಿಲ್ಲ ಅಂತ ಸದಸ್ಯ ಕೇಳುತ್ತಿದ್ದಾರೆ. ನಾವು ಶ್ರಮಪಟ್ಟು ಕೆಲಸ ಮಾಡ್ತಿದ್ದೀವಿ, ಮತ್ತೆ ಮತ್ತೆ ಸಮಸ್ಯೆ ಎದುರಾಗ್ತಿದೆ ಅಂತ ಸಿಬ್ಬಂದಿ ಹೇಳಿದ್ರು. ಮಾತಿನ ಚಕಮಕಿ ತಾರಕಕ್ಕೇರಿ ಅವಾಚ್ಯ ಶಬ್ದಗಳ ನಿಂದನೆ ಕೂಡ ಶುರುವಾಯಿತು. ಇದು ನಡೆದಿರೋ ವಿಷಯನ ಮೇಲಾಧಿಕಾರಿಗಳ ಮುಂದೆ ನಡೆದಿರೋ ವಿಷಯ ಇದು. ಅದಕ್ಕೋಸ್ಕರ ಇದಕ್ಕೆ ಸ್ಪಷ್ಟೀಕರಣ ಮುಖ್ಯ ಅಧಿಕಾರಿ. ನಗರಸಭೆ ಸದಸ್ಯರು ಕೇಳಿರೋದು ಯಾಕೆ ಗಲಾಟೆ ಆಯ್ತು? ಗಲಾಟೆ ಇಲ್ಲ ಸರ್, ಅದು ಏನ್ ನಡೆದಿದೆಯೋ ನಮ್ಮ ಮೇಲಾಧಿಕಾರಿಗಳು ಅವ್ರ ಮುಂದೆ ನಡೆದಿರುವಂತ ವಿಷಯ. ನನಗೆ ಮೇಲಾಧಿಕಾರಿಗಳ ಆದೇಶದ ಮೇಲೆ ನಾನು ಎಲ್ಲೋ ವಾರ್ಡ್ ಹತ್ರ ಹೋಗಿದ್ದೆ. ಆ ವಾರ್ಡ್ ಅಲ್ಲಿಂದ ನನಗೆ ಫೋನ್ ಮಾಡಿ ಎಸ್ ಮೇಲೆ ಅಲ್ಲಿಂದ ಫೋನ್ ಮಾಡಿದ್ರು. ಅದಕ್ಕೆ ನಾನು ಮೇಲಾಧಿಕಾರ ಪರಿಷತ್ಗೆ ಈ ತರ ಮಾತಾಡಿದ್ರು, ಅವ್ರ ಮುಂದೆ ನಡೆದಿದ್ದೀವಿ ಅವ್ರು ಸೂಚಿಸಿಕೊಂಡಿರ್ತಾರೆ. ಕೊನೆಗೆ ಮಾತಿನ ಚಕಮಕಿ ತಾರಕಕ್ಕೇರಿ ಆರೋಗ್ಯ ನಿರೀಕ್ಷಕ ಮುರಳಿ ಸದಸ್ಯನ ವಿರುದ್ಧ ಪೊಲೀಸರಿಗೆ ದೂರು ನೀಡಲು ಮುಂದಾದ್ರು. ನಗರಸಭೆಯ ಸಿಬ್ಬಂದಿ ಇವರಿಗೆ ಸಾಥ್ ನೀಡಿದ್ರು. ಕೆಲವು ನಿಮಿಷಗಳ ಕಾಲ ಇಡೀ ನಗರಸಭೆಯ ಸಿಬ್ಬಂದಿ ನಗರಸಭೆ ಮುಂದೆ ಪ್ರತಿಭಟನೆಗೆ ಕೂತ್ರು. ನಮ್ಮ ಸದಸ್ಯರು 25ನೇ ವಾರ್ಡ್ ಸದಸ್ಯರು, ಅವ್ರಿಗೆ ನಾನು ಕನ್ವಿನ್ಸ್ ಮಾಡಿ ಹೇಳಿದೆ. ಅವ್ರ ಮುಂದೆ ಗುತ್ತಿಗೆದಾರರು ಮಾತಾಡಿದೆ, ಮತ್ತೆ ಅವ್ರ ಬೋರ್ ಮೋಟರ್ ಕೆಟ್ಟಿರೋದಕ್ಕೆ ಅವರೇನೋ ಸದಸ್ಯರು ಹೋದಾಗ ವರ್ಕ್ಶಾಪ್ ಅಲ್ಲಿ ಇನ್ನ ರೆಡಿ ಮಾಡಿಲ್ಲ ಅಂತ ಹೇಳಿದಾಗ ನಾನು ಫೋನ್ ಮಾಡಿ ಹೇಳಿದೆ. ಮತ್ತೆ ನಮ್ಮ ನೌಕರು ಒಬ್ಬನ ಕಳಿಸಿದ್ದೀನಿ, ಅಪ್ಪಿ ನಾರಾಯಣ ಸ್ವಾಮಿ ಅಂತ ಒಬ್ಬನ ಕಳಿಸಿ ರೆಡಿ ಮಾಡಿಸ್ತಾ ಇದ್ರಿ. ಅದರೊಳಗೆ ನಮ್ಮ ನಗರಸಭೆ ವಾರ್ಡ್ ಸಪ್ಲೈ ಅವರು ಮತ್ತೆ ಹೆಲ್ತ್ ನೋಡ್ತಾ ಇದಾರೆ ಮುರಳಿ ಅವರು ಬಂದ್ರು. ಅವ್ರ ಮನವಿ ಮೇಲೆ ಕರೆಸಿದ್ವಿ. ಕರೆಸಿದಾಗ ಏಕಾಏಕಿ ಅವರು ಅವೇಚ ಚಬ್ಬಗಳನ್ನು ಮಾಡಿ ದೌರ್ಜನ್ಯ ಮಾಡಕ್ ಹೋಗಿದ್ದಾರೆ ಅಂತ ಅವರು ನನಗೆ ಮನವಿ ಕೊಟ್ರು. ನನ್ನ ಮುಂದೆ ನಡೆದಿಲ್ಲ ಘಟನೆ, ಈ ತರ ಮಾತು ಚಕಮಕಿ ನಡೀತಾ ಇತ್ತು. ಏಕಾಏಕಿ ಉಪಾಧ್ಯಕ್ಷ ಅಂದ್ರು ಅವ್ರ ಹತ್ರ ಬಂದಿದ್ವಿ, ಇಷ್ಟು ಘಟನೆ ನಡೆದು ಅದು ಸರಿಪಡಿಸ್ತಾ ಇದ್ವಿ. ಇವೆಲ್ಲವನ್ನು ನೋಡಿದ ಆಯುಕ್ತ ಶ್ರೀಕಾಂತ್ ಅಂತಿಮವಾಗಿ ಇಬ್ಬರ ನಡುವೆ ರಾಜಿ ಮಾಡಿದ್ರು. ಕೋಟಹಳ್ಳಿಯ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ. ಮೊಂಡೋಸ್ ಚಂಡಮಾರುತದಿಂದ ಹೊಡೆತಕ್ಕೊಳಗಾದವರಿಗೆ ನೆರವು ನೀಡಲು ಪಾವಗಡದ ಚಪಾನಂದ ಸ್ವಾಮೀಜಿ ಮುಂದಾಗಿದ್ದಾರೆ. ಪಾವಗಡ ತಾಲೂಕಿನ ಸ್ವಾಮಿ ವಿವೇಕಾನಂದ ಸಂಘಟಿತ ಸೇವಾಶ್ರಮದ ಸ್ವಾಮಿ ಜಪಾನಂದ ಸ್ವಾಮೀಜಿಯವರು ತಮಿಳುನಾಡಿನ ಮಹಾಬಲಿಪುರಂ, ಮಮ್ಮಲಾಪುರಂ, ಕೋವಲಂ, ಪಾಂಡಿಚೇರಿ ಪ್ರದೇಶಗಳ ನಿರಾಶ್ರಿತರಿಗೆ ನೆರವು ನೀಡಲು ಸಿದ್ಧತೆ ನಡೆಸಿದ್ದಾರೆ. ಇತ್ತೀಚೆಗೆ ಮಿಂಚಿನಂತೆ ಅಪ್ಪಳಿಸಿದ್ದ ಮೌಂಡಸ್ ಚಂಡಮಾರುತದ ಪರಿಣಾಮವಾಗಿ ತಮಿಳುನಾಡಿನ ತೀರಾ ಪ್ರದೇಶದ ಹಲವು ಕುಟುಂಬಗಳು ನಿರಾಶ್ರಿತರಾಗಿದ್ದಾರೆ. ಇಂತಹ ಸಂಕಷ್ಟದಲ್ಲಿರುವುದನ್ನು ತಿಳಿದು ಅಲ್ಲಿಗೆ ಧಾವಿಸಲು ಸಿದ್ಧತೆ ನಡೆಸಿದ್ದಾರೆ. ಈ ಬಗ್ಗೆ ಜಪಾನಂದ ಸ್ವಾಮೀಜಿ ಮಾತನಾಡಿ, ತಮಿಳುನಾಡಿನ ತೀರಾ ಪ್ರದೇಶದ ಬಳಿ ವಾಸ ಮಾಡುತ್ತಿದ್ದ 50 ಗ್ರಾಮಗಳ 25 ಗ್ರಾಮಗಳಲ್ಲಿ ಆಹಾರದ ಸಾಮಗ್ರಿಗಳನ್ನು, ಬಟ್ಟೆ, ಹೊದಿಕೆ ಮುಂತಾದವುಗಳ ಕಿಟ್ ವಿತರಣೆ ಮಾಡಲು ಸಿದ್ಧತೆ ನಡೆಸಿದ್ದೇವೆ ಎಂದರು. ಶ್ರೀನಾಥ್, ಪಿಜಿ, ಅಮೋಕ್ ಟಿವಿ, ಪಾವಗಡ. ರಾಮಕೃಷ್ಣ ಸೇವಾಶ್ರಮ ಪಾವಗಡ ಕಳೆದ 35 ವರ್ಷದಿಂದ
ಪ್ರಕೃತಿಯ ವೈಪರೀತ್ಯಕ್ಕೆ ಸಿಕ್ಕಿದಂತಹ ಈ ದೇಶದ ಅದರಲ್ಲೂ ದಕ್ಷಿಣ ಭಾಗದ ಯಾವ ಮೂಲೆಯಲ್ಲಿ ಏನು ತೊಂದರೆ ಆದರೂ ಅಲ್ಲಿ ಹೋಗಿ ಸೇವೆ ಮಾಡುವ ಒಂದು ಪದ್ಧತಿ ಇಟ್ಕೊಂಡಿದ್ದೀವಿ. ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯ ಅನುಷ್ಠಾನ ರೂಪವಾಗಿ ಈ ವರ್ಷ ಕೇರಳ, ಆಂಧ್ರ ಪ್ರದೇಶ, ಕಡಪ ಆ ಪ್ರದೇಶಗಳೆಲ್ಲ ಕೆಲಸ ಮುಗಿಸಿ ಭಗವಂತನ ಹತ್ರ ಪ್ರಾರ್ಥಿಸ್ಕೊಳ್ತಿದ್ದು ಎಲ್ಲ ಮುಗೀತು, ಏನು ಇಲ್ಲ, ಒಳ್ಳೆಯದಾಗಲಿ ಅಂತ ಅಂದ್ಕೊಳ್ಳೋವರೆಗೆ ಮಂಡೂಸ್ ಸೈಕ್ಲೋನ್ ಎಫೆಕ್ಟ್ ಆಯಿತು. ಆದರೂ ನಾವು ಸುಮ್ಮನೆ ಇದ್ದೋ, ಏನೋ ನೋಡೋಣ ಯಾವ ರೀತಿ ಏನು ಅಂತ. ಅಷ್ಟರಲ್ಲಿ ತಮಿಳ್ನಾಡಿಂದಲೇ ನಮಗೆ ಫೋನ್ಗಳು ಬರೋಕ್ಕೆ ಶುರು ಆಯಿತು. ಸ್ವಾಮೀಜಿ ಎಲ್ಲಿದ್ದೀರಾ, ವಾಂಗೋಸ್ವಾಮಿ ಪಾರಂಗೋ ಎಫ್ಡಿ ಆರ್ತದ ಅಂತ ಎಲ್ಲ ಪಾಪ ಅಲ್ಲಿಂದ ಫೋನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ಬಾರಿ ಸ್ಥಳೀಯರಿಗೆ ಟಿಕೆಟ್ ಕೊಟ್ಟರೆ ಗೆಲುವು ನಿಶ್ಚಿತ ಎಂದು ತುಮುಲ್ ಮಾಜಿ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್, ಕೆಪಿಸಿಸಿ ವೀಕ್ಷಕ ಎಐಸಿಸಿ ಕಾರ್ಯದರ್ಶಿ ಮಯೂರ್ ಜೈಕುಮಾರ್ಗೆ ಮಧುಗಿರಿಯಲ್ಲಿ ಮನವಿ ಸಲ್ಲಿಸಿದರು. ಮಧುಗಿರಿ ಪಟ್ಟಣದ ತಾಲೂಕ್ ಪಂಚಾಯತ್ ಮುಂದೆ ಸಾವಿರಾರು ಬೆಂಬಲಿಗರ ಜೊತೆಗೂಡಿ ಮಯೂರ್ ಜಯಕುಮಾರ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು, 1972ರಲ್ಲಿ ಆರ್ ಚಿಕ್ಕಯ್ಯನವರ ನಂತರ ಇಲ್ಲಿಯವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಳೀಯರಿಗೆ ಟಿಕೆಟ್ ಸಿಕ್ಕಿಲ್ಲ. ಈ ಬಾರಿ ಸ್ಥಳೀಯರಿಗೆ ಮತದಾರ ಒಲವು ತೋರುತ್ತಿದ್ದು ನಾನು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿ ಅರ್ಜಿ ಸಲ್ಲಿಸಿದ್ದು ಟಿಕೆಟ್ ಸಿಗುವ ವಿಶ್ವಾಸವಿದೆ ಎಂದರು. ಈ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಶಾಸಕರಾಗಿದ್ದು ಸಾಮಾನ್ಯ ಕ್ಷೇತ್ರವಾದ ನಂತರ ಬೇರೆ ಕ್ಷೇತ್ರಕ್ಕೆ ಹೋದರು. ಹಾಗೆಯೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರು ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಸತತ 9 ಬಾರಿ ಗೆದ್ದಿದ್ದು ಸಾಮಾನ್ಯ ಕ್ಷೇತ್ರವಾದ ನಂತರ ಬೇರೆ ಕಡೆ ಹೋದರು. ಆದರೆ ಮಧುಗಿರಿ 2008ರಲ್ಲಿ ಸಾಮಾನ್ಯ ಕ್ಷೇತ್ರವಾದ ಮೇಲೆ ನಮ್ಮ ಪಕ್ಷದಲ್ಲಿ ಸಾಮಾನ್ಯ ವರ್ಗಕ್ಕೆ ಟಿಕೆಟ್ ಸಿಕ್ಕಿಲ್ಲ. ಸಾಮಾಜಿಕ ನ್ಯಾಯದ ಬಗ್ಗೆ ಭಾಷಣ ಮಾಡುವ ನಾಯಕರು ನಮ್ಮ ಧ್ವನಿ ಕೇಳಬೇಕು ಎಂದರು. ಕಾಂಗ್ರೆಸ್ ಪಕ್ಷದಿಂದ MLA ಆಗಿದ್ದು ಬಿಟ್ಟರೆ ಇಲ್ಲಿ ಸ್ಥಳೀಯವಾಗಿ ಇಲ್ಲಿವರೆಗೂ ಸಹ ಯಾರು ಆಗಕ್ಕಾಗಿಲ್ಲ. ಏನು 72 ಕಳೆದ ನಂತರ ಜನರಲ್ ಆಯಿತು, SC ರಿಸರ್ವೇಷನ್ ಆಯಿತು. ಆ SC ರಿಸರ್ವೇಷನ್ ಆದಂಥ ಸಂದರ್ಭದಲ್ಲೂ ಸಹ ಅವಾಗಲೂ ಯಾರು ಇಲ್ಲಿ ಸ್ಥಳೀಯರಿಗೆ ಅವಕಾಶ ಆಗಲಿಲ್ಲ. ಅದಾದಮೇಲೆ 2008ರಲ್ಲಿ ಜನರಲ್ ಕ್ಷೇತ್ರ ಆಯಿತು. ಆ ಜನರಲ್ ಕ್ಷೇತ್ರ ಆದಮೇಲೆ ಈಗಲೂ ಸಹ ಯಾರನ್ನು ಸ್ಥಳೀಯವಾಗಿ ಇಲ್ಲಿನ ಸ್ಥಳೀಯ ಅಭ್ಯರ್ಥಿಗಳು ಅದಕ್ಕೆ ಅವಕಾಶವೇ ಸಿಗ್ತಾ ಇಲ್ಲ. ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ. ಬರೀ ಹೊರಗಡೆಯಿಂದ ಬಂದಿರೋರೇನಂದ್ರೆ ನಮ್ಮ ಮಧುಗಿರಿ ತಾಲೂಕನ್ನ ಆಳ್ಕೊಂಡು ಹೋಗೋಂಥ ಪ್ರವೃತ್ತಿ ಇಂದಿಂದನೂ ಸಹ ನಡ್ಕೊಂಡು ಬರ್ತಾ ಇದೆ. ಇದು ಸಾಮಾನ್ಯ ಕ್ಷೇತ್ರ, ಇದು ಎಲ್ರಿಗೂ ಭಾಷಣ ಮಾಡ್ತಾರೆ, ಎಲ್ರಿಗೂ ಹೇಳ್ತಾರೆ ಸಮಾನತೆ ಇರಬೇಕು, ನಮ್ಮ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳಿ. ಇಲ್ಲಿ ಮಾನ್ಯ ಪರಮೇಶ್ವರ್ ಅವರು ಇಲ್ಲಿ MLA ಆಗಿ ಆ MLA ಆಗಿ ಅವರು ಇಲ್ಲಿ ಕ್ಷೇತ್ರ ಜನರಲ್ ಆದಮೇಲೆ ಅವರು ಪಕ್ಕದ ಕ್ಷೇತ್ರಕ್ಕೆ ಹೋದರು. ಸ್ಥಳೀಯರಿಗೆ ಇಲ್ಲಿ ಅವಕಾಶ ಆಗಲಿ ಅನ್ನೋ ದೃಷ್ಟಿಯಿಂದ, ಜನರಲ್ನವ್ರಿಗೆ ಸ್ಥಳೀಯರಿಗೆ ಅವಕಾಶ ಆಗಲಿ ಅನ್ನೋ ದೃಷ್ಟಿಯಿಂದ ಅವರು ಮಾನ್ಯ ಪರಮೇಶ್ವರ್ ಅವರು ಪಕ್ಕದ ಕ್ಷೇತ್ರಕ್ಕೆ ಹೋದರು. ಖರ್ಗೆ ಅವರು ಗುರುಮಿಟ್ಕಲ್ 9 ಬಾರಿ ಅಲ್ಲಿ ರಿಸರ್ವೇಷನ್ ಇತ್ತು. ಆ ರಿಸರ್ವೇಷನ್ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಶಾಸಕರಾದರು. ಅಲ್ಲಿ ಜನರಲ್ ಕ್ಷೇತ್ರ ಆದಮೇಲೆ ಅವರನ್ನು ಸಹ ಪಕ್ಕದ ಕ್ಷೇತ್ರಕ್ಕೆ ಹೋದರು. ಆದರೆ ನಮ್ಮ ಮಧುಗಿರಿ ತಾಲೂಕಿನ ದುರಾದೃಷ್ಟ ಏನು ಅಂತ ನಮಗೇನೆ ಗೊತ್ತಾಗ್ತಾ ಇಲ್ಲ. ರಿಸರ್ವೇಷನ್ ಇದ್ರು ಅವರೇ, ಜನರಲ್ ಇದ್ರು ಅವರೇ, ನಾವೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಕುಂಚಿಟಿಗ ಒಕ್ಕಲಿಗರ ಸಂಘದ ಅಧ್ಯಕ್ಷ ರಾಜಶೇಖರ್, ಮಾಜಿ PLD ಬ್ಯಾಂಕ್ ಅಧ್ಯಕ್ಷ ಚಿಕ್ಕೋಬರೆಡ್ಡಿ, ಜಿಲ್ಲಾ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಸುಮುಖ್ ಚಂದ್ರಶೇಖರ್, ಮುಖಂಡರಾದ ಮೂಡ್ಲಪ್ಪ, ಹನುಮಂತರಾಯಪ್ಪ, ನಾಗರಾಜು ಹಾಗೂ ಅಪಾರ ಬೆಂಬಲಿಗರು ಜೊತೆಗಿದ್ದರು. ಬಾಲು ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಗುಡಿಬಂಡೆಯ ಗಜನಾಣ್ಯ ಕಲ್ಯಾಣ ಮಂದಿರದಲ್ಲಿ ರೈತರ ದಿನಾಚರಣೆಯನ್ನು ತಾಲೂಕು ಕೃಷಿಕ ಸಮಾಜ, ಕೃಷಿ ಇಲಾಖೆ ಹಾಗೂ ಕೃಷಿ ಸಂಬಂಧಿಸಿದ ಇಲಾಖೆಗಳ ಸಹಯೋಗದೊಂದಿಗೆ ಆಚರಿಸಲಾಯಿತು. ಅನೇಕ ರೈತಪರ ಯೋಜನೆಗಳನ್ನು ಹಾಗೂ ಭೂ ಸುಧಾರಣೆಯನ್ನು ಜಾರಿಗೆ ತಂದ ಹಾಗೂ ಭಾರತದ ಪ್ರಧಾನಮಂತ್ರಿಯಾಗಿದ್ದ ಡಾಕ್ಟರ್ ಚೌಧರಿ ಚರಣ್ ಸಿಂಗ್ ರವರ ಹುಟ್ಟಿದ ದಿನವಾದ December 23ರಂದು ಪ್ರತಿ ವರ್ಷ ರೈತರ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ. ಮೊದಲಾದ ಗಣ್ಯರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದರು. ಮೊದಲಿಗೆ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಅಮರನಾರಾಯಣ ರೆಡ್ಡಿ ಮಾಡಿದ ಪ್ರಾಸ್ತಾವಿಕ ಭಾಷಣದಲ್ಲಿ ಡಾಕ್ಟರ್ ಚೌಧರಿ ಚರಣ್ ಸಿಂಗ್ ರವರ ಜೀವನ ಹಾಗೂ ಸಾಧನೆಯ ಬಗ್ಗೆ ತಿಳಿಸಿದರು. ಬಡವರು ಬಡವರಾಗಿ
ಇನ್ನು ಈ ಸಮಯದಲ್ಲಿ ಮಾತನಾಡಿದ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಗಜನಾಣ್ಯ ನಾಗರಾಜ್ ರೈತರ ಕತೆ ಎಂದೆಂದಿಗೂ ವಿಷಾದಕರ ಬೆಳೆ ಇದ್ದಾಗ ಬೆಳೆಯಾಗುವುದಿಲ್ಲ ಬೆಳೆ ಬಂದಾಗ ಬೆಳೆ ಇರುವುದಿಲ್ಲ ರೈತರು ವೈಜ್ಞಾನಿಕವಾಗಿ ಯೋಚಿಸಿ ಬೆಳೆ ಇಡಬೇಕಾಗಿದೆ ಎಲ್ಲರೂ ಒಂದೇ ಬೆಳೆ ಇಡುವ ಬದಲು ಮಿಶ್ರ ಹಾಗೂ ವಿವಿಧ ಬೆಳೆ ಬೆಳೆಯುವ ಬಗ್ಗೆ ಯೋಚಿಸಬೇಕು ಎಂದು ತಿಳಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಕೃಷಿಕ ಸಮಾಜದ ಅಧ್ಯಕ್ಷ ಜಿಎಚ್ ನಾಗರಾಜ್ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಅಮರನಾರಾಯಣ ರೆಡ್ಡಿ ಕೃಷಿ ಅಧಿಕಾರಿ ಶಂಕರಯ್ಯ ಕರ್ನಾಟಕ ರೈತ ಸಂಘದ ರಾಮನಾಥ ರೆಡ್ಡಿ ಕರ್ನಾಟಕ ರೈತ ಸಂಘದ ನಾರಾಯಣ ಸ್ವಾಮಿ ಹಾಗೂ ಮೊದಲಾದವರು ಭಾಗವಹಿಸಿದ್ದರು ವಿ ರಾಜಶೇಖರ ಅಮೋಕ್ ಟಿವಿ ಗುಡಿಬಂಡೆ ಹಾನಗಲ್ಲ ಶ್ರೀ ಗುರುಕುಮಾರ ಶಿವಯೋಗಿಗಳ ಚಿತ್ರವನ್ನು ಪ್ರಪಂಚದಾದ್ಯಂತ ಬಿಡುಗಡೆ ಮಾಡಲಾಗುತ್ತಿದ್ದು ಇದನ್ನು ಎಲ್ಲರೂ ವೀಕ್ಷಣೆ ಮಾಡಬೇಕೆಂದು ಕರ್ನಾಟಕ ವೀರಶೈವ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ಸಾಗರನಹಳ್ಳಿ ನಟರಾಜು ಗುಬ್ಬಿಯಲ್ಲಿ ತಿಳಿಸಿದರು ಪಟ್ಟಣದ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣಕ್ಕೆ ವಿರಾಟಪುರ ವಿರಾಗಿರಥ ಆಗಮಿಸಿದ ಸಂದರ್ಭದಲ್ಲಿ ಮಾತನಾಡಿದ ಇವರು ವೀರಶೈವ ಮಹಾಸಭವನ್ನು ಕಟ್ಟುವ ಮೂಲಕ ಸಮುದಾಯದ ಉನ್ನತಿಗೆ ದಾರಿ ಮಾಡಿಕೊಟ್ಟವರು ಇವರು ಅವರ ಬಗ್ಗೆ ಮೂಡಿ ಬಂದಿರುವ ಚಿತ್ರವನ್ನು ಪ್ರತಿಯೊಬ್ಬರೂ ವೀಕ್ಷಣೆ ಮಾಡಬೇಕು ಎಂದು ತಿಳಿಸಿದರು ಆಗಬೇಕಾದಂತ ಒಂದು ಚಲನಚಿತ್ರ ಅದನ್ನ ನಮ್ಮದೇ ಜಿಲ್ಲೆಯವರಾದಂತ ಲಿಂಗದೇವರವರು ಏನು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತವಾದಂತ ಲಿಂಗದೇವರವರು ನಿರ್ದೇಶನವನ್ನು ಮಾಡಿದ್ದಾರೆ ಇದಕ್ಕೆ ಸಮಾಧಾನ ಸಮಾಧಾನ ಅಂದರೆ ಒಂದು ಸಂಸ್ಥೆ ಇದೆ ಸಮಾಧಾನ ಅಂದರೂ ಅವರು ಒಬ್ಬರು ತ್ಯಾಗಿ ಸ್ವಾಮಿಗಳು ಅವರು ಶಿವಯೋಗ ಮಂದಿರದ ಸಹಕಾರ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಈ ಚಲನಚಿತ್ರವನ್ನು ನಿರ್ಮಿಸಿದ್ದಾರೆ ಈ ಚಲನಚಿತ್ರ 13ನೇ ತಾರೀಕು ಮುಂದಿನ ತಿಂಗಳು ಜಗತ್ತಿನಾದ್ಯಂತ ಬಿಡುಗಡೆ ಆಗಲಿದೆ ಇದನ್ನು ನೋಡಿ ಮಾನವರೆಲ್ಲ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಒಂದು ಸದಾಶಯವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಇಂಥ ವಿಭೂತಿ ಪುರುಷನ ಚಲನಚಿತ್ರವನ್ನು ತಾವೆಲ್ಲ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ತೋರಿಸುವುದರ ಮೂಲಕ ನಾವು ಮನುಷ್ಯತ್ವವನ್ನ ಸಂಸ್ಕಾರವನ್ನ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿ ನಾನು ಇನ್ನು ಬೆಟ್ಟದಹಳ್ಳಿ ಚಂದ್ರಶೇಖರ್ ಸ್ವಾಮೀಜಿ ಮಾತನಾಡಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಪರಮಾತ್ಮನಾಗಬೇಕು ಆಗ ಮಾತ್ರ ಸಮಾಜದ ಬದಲಾವಣೆ ಮಾಡಲು ಸಾಧ್ಯವಾಗುತ್ತದೆ ಇಂತಹ ಮಹಾಪುರುಷರ ಬಗ್ಗೆ ತಿಳಿದುಕೊಳ್ಳಲು ಚಿತ್ರವನ್ನು ಮಾಡಿದ್ದು ಇದನ್ನು ಎಲ್ಲರೂ ವೀಕ್ಷಣೆ ಮಾಡಬೇಕು ಎಂದು ತಿಳಿಸಿದರು ಇಡೀ ವಿಶ್ವ ಕುಟುಂಬಿಯಾಗಿ ಸೋಮಣ್ಣವರು ಹೇಳಿದಂತೆ ಈ ಪ್ರಪಂಚದ ಎಲ್ಲ ಮಾನವರಿಗೆ ಜೊತೆಯೊಳಗೆ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವಂಥ ಮಹತ್ ಕಾರ್ಯದಲ್ಲಿ ಪೂಜ್ಯ ಮಹಾಸ್ವಾಮಿಯವರು ಇತ್ತೀಚೆಗೆ ಅವರ ಪ್ರಯತ್ನ ನಡೆಸಿದರು ಈಗಾಗಲೇ ನಟರಾಜು ಅವರು ಹೇಳಿದಂತೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾವನ್ನು ಸ್ಥಾಪನೆ ಮಾಡಿ ಅದರ ಮುಖಾಂತರ ಇಡೀ ನಾಡಿನಲ್ಲಿ ಅವರ ಕಾರ್ಯಪ್ರವೃತ್ತರಾಗ್ತಾರೆ ಅವರು ನಾಡಿದಂಥ ಸೇವಾ ಕಾರ್ಯಗಳು ಇವತ್ತು ಸಹಿತ ಚಾಚು ನಡ್ಕೊಂಡು ಬರ್ತಾ ಇದ್ದಾವೆ ಸಮಾಜದ ಎಲ್ಲ ಜನಗಳನ್ನು ಒಗ್ಗೂಡಿಸಿ ಎಲ್ಲರಿಗೂ ಮಾರ್ಗದರ್ಶನ ನೀಡುತ್ತಾ ಸಂಸ್ಕಾರ ಕೊಡ್ತಾ ಈ ಬೃಹತ್ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಕೆಳಗಡೆ ಎಲ್ಲರೂ ಕಾರ್ಯಪ್ರವೃತ್ತರಾಗುವಂತೆ ಸೇವೆ ಮಾಡುವಂತೆ ಅವರು ಕಾರ್ಯಪ್ರವೃತ್ತರು ಮಾಡಿದ್ದಾರೆ ಅಂತಹ ಮಹಾಶಿವಯೋಗಿಗಳ ಒಂದು ಚಲನಚಿತ್ರವನ್ನು ತೆಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ ಇದನ್ನು ಎಲ್ಲರೂ ನೋಡಿ ಮಾನವ ಮಹಾದೇವನಾಗಬೇಕು ಅಂದರೆ ಜೀವ ಶಿವನಾಗಬೇಕು ಅನ್ನೋ ದೃಷ್ಟಿಯಿಂದ ಸಮಾಜದ ಎಲ್ಲ ವರ್ಗದ ಜನರು ಸಹಿತ
ಸಂಸ್ಕಾರಕ್ಕೊಳಗಾಗಿ ಈ ಒಂದು ಮಹತ್ತರ ಕಾರ್ಯಕ್ಕೆ ನಾವೆಲ್ಲ ಬಾಗಿಗಳಾಗಬೇಕು, ಈ ಸೇವಾ ಕಾರ್ಯ ನಡೀಬೇಕು. ಹೀಗೆ ಚಲನಚಿತ್ರದ ಮುಖಾಂತರ ಅವರ ಸೇವೆ ಮಾಡಿದಂಥ ಸೇವೆಗಳನ್ನು ನಾವು ನೋಡಬೇಕು. ಹೀಗಾಗಿ ಮಾನವ ಮಹಾದೇವನಾಗಬೇಕು, ಅವರು ಕೊನೆ ಪಕ್ಷ ಮಾನವರಾಗಾದರೂ ನೀವು ಪರಿವರ್ತನೆ ಆಗಿ ಅಂಥೇಳಿ ಇವತ್ತೆಲ್ಲ ದಾನವರ ಜಗತ್ತಾಗ್ತಾ ಇದೆ, ಅದು ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು, ಎಲ್ಲರೂ ಮಾನವರೆಲ್ಲ ಮಹಾದೇವನಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯವನ್ನು ನಮ್ಮ ಕರ್ನಾಟಕದಾದ್ಯಂತ ಈ ರಥಯಾತ್ರೆ ಮುಖಾಂತರ ಪ್ರಚಾರ ಮಾಡಿ ಎಲ್ಲರಿಗೂ ಸಂಸ್ಕಾರ ಕೊಡುವಂಥ ಒಂದು ಮಹತ್ ಕಾರ್ಯವನ್ನು ಈ ರಥಯಾತ್ರೆ ಮುಖಾಂತರ ಮಾಡ್ತಿದ್ದಾರೆ. ತುಂಬ ಸಂತೋಷ, ಇದು ಯಶಸ್ವಿಯಾಗಿ ನಡೀಲಿ. ನಮ್ಮ ಸಮಾಜಕ್ಕೆ, ಅಖಂಡ ಸಮಾಜಕ್ಕೆ, ಇಡೀ ವಿಶ್ವ ಎಲ್ಲ ಜನರು ಸಹಿತ ಎಲ್ಲರೂ ಈ ದಿಶೆಯೊಳಗೆ ಸಂಸ್ಕಾರಕ್ಕೊಳಗಾಗಿ ತಮ್ಮ ಕಲ್ಯಾಣವನ್ನು, ಆತ್ಮಕಲ್ಯಾಣವನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥ ದಿಶೆಯೊಳಗೆ ಈ ಪ್ರಯತ್ನ ಸಾಗಲಿ ಅಂತ ಹೇಳ್ತಾ ಎಲ್ರಿಗೂ ಪರಮಾತ್ಮ ಮಂಗಳಾಶೀರ್ವಾದ. ಇನ್ನು ಇದೇ ಸಂದರ್ಭದಲ್ಲಿ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಹೇರೂರು ರಮೇಶ್, ಪತ್ರೆ ದಿನೇಶ್, ಆರ್ಬಿ ಜಯಣ್ಣ, ಪಾಳನೇತ್ರ ಯತೀಶ್, ಉಮೇಶ್, ದಯಾನಂದ ಸರಸ್ವತಿ, ಅಪ್ಪಾಜಿ ನಂಜೇಗೌಡ ಪರಮೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ತಾಲೂಕಿನ ಹೇರೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಹೆಚ್ ಜಿ ಶಿವಪ್ಪ ಅವಿರೋಧವಾಗಿ ಆಯ್ಕೆಯಾದರು. ಈ ಹಿಂದೆ ಅಧ್ಯಕ್ಷರಾಗಿದ್ದ ಸೋಮಶೇಖರ್ ಕೆಎಸ್ ರವರು ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ನಡೆದ ಚುನಾವಣೆಯಲ್ಲಿ ಎಚ್ ಜಿ ಶಿವಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ ಜಿ ಶಿವಪ್ಪ ಸುದ್ದಿಗಾರರೊಂದಿಗೆ ಮಾತನಾಡಿ, ಎಲ್ಲ ಸದಸ್ಯರು ಹಾಗೂ ಶಾಸಕ ಶ್ರೀನಿವಾಸ್ ರವರ ಅಪ್ಪಣೆ ಮೇರೆಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದು, ಎಲ್ಲ ರೀತಿಯ ಸಹಕಾರ ನೀಡಿ ಅಭಿವೃದ್ಧಿ ಮಾಡುತ್ತೇವೆ. ಇನ್ನು ಇದೇ ಸಂದರ್ಭದಲ್ಲಿ ಉಪತಹಸೀಲ್ದಾರ್ ವೆಂಕಟರಂಗನ್ ಚುನಾವಣಾ ಪ್ರಕ್ರಿಯೆ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಗೌರಮ್ಮ ಹಾಗೂ ಎಲ್ಲ ಗ್ರಾಮ ಸದಸ್ಯರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಅಧ್ಯಕ್ಷ ಆಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ಧನ್ಯವಾದ ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಇಂದಿನ ಅಧ್ಯಕ್ಷ ಯಾವ ಥರ ನಡೆಸ್ಕೊಂಡು ಹೋಗ್ತಾ ಇರೋ ಗ್ರಾಮ ಪಂಚಾಯಿತಿಯಲ್ಲಿ ಚರಂಡಿ ಆಗಿರ್ಬೋದು, ಬೀದಿ ದೀಪ ಆಗಿರ್ಬೋದು, ಗ್ರಾಮ ನಿರ್ವಹಣೆಯ ಮೂಲಭೂತ ಸೌಕರ್ಯಗಳನ್ನ ಯಾವ ಥರ ಮಾಡ್ತಾ ಇದ್ರು ಅದೇ ಥರ ಮುಂದೆ ಪಡ್ಕೊಂಡು ಹೋಗ್ತೀವಿ. ಆಮೇಲೆ NRIGಲಿ ದುಡ್ಡಿದೆ, ಎಲ್ಲ ಗ್ರಾಮಗಳಿಗೂ ಸಮಗ್ರ ಅಭಿವೃದ್ಧಿ ಮಾಡ್ಕೊಂಡು ಪಾರ್ಕ್ ಆಗಿರ್ಬೋದು ಎಲ್ಲ ಸಮಗ್ರ ಅಭಿವೃದ್ಧಿ ಮಾಡ್ಕೊಂಡು. ಶಿಕ್ಷಣ ಸಚಿವರು ಕಾನೂನು ಸಚಿವರ ಸ್ವಕ್ಷೇತ್ರವಾದ ತಿಪ್ಪಟೂರು ಹುಳಿಯಾರಿನಲ್ಲಿ ಬಸ್ ಸಮಸ್ಯೆ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಮತ್ತು ಪೋಷಕರಿಂದ ದಿಢೀರ್ ಪ್ರತಿಭಟನೆ ನಡೆಸಲಾಯಿತು. ಶಿಕ್ಷಣ ಸಚಿವರು ಹಾಗೂ ಕಾನೂನು ಸಚಿವರ ಸ್ವಕ್ಷೇತ್ರವಾದ ತಿಪ್ಪಟೂರು ಹುಳಿಯಾರಿನಲ್ಲಿ ಬಸ್ ಸಮಸ್ಯೆ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ಹುಳಿಯಾರ ನಡುವಿನ ಹಂದನಕೆರೆ ಹೋಬಳಿ ಮತ್ತಿಘಟ್ಟದಲ್ಲಿ ಸಮಸ್ಯೆ ಪರಿಹಾರಕ್ಕೆ ಕಾಲೇಜು ವಿದ್ಯಾರ್ಥಿಗಳಿಂದ ಸಾರಿಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಬಸ್ ತಡೆದು ದಿಢೀರ್ ಪ್ರತಿಭಟನೆ ಮಾಡಲಾಯಿತು. ಬಸ್ ಸೌಲಭ್ಯ ಕಲ್ಪಿಸುವಂತೆ ಮನವಿ ಮಾಡಿದರೂ ಅಧಿಕಾರಿಗಳು ಯಾವುದೇ ಸ್ಪಂದನೆ ನೀಡುತ್ತಿಲ್ಲ. ಹಾಗಾಗಿ ಗ್ರಾಮೀಣ ಭಾಗದ 200ಕ್ಕೂ ಅಧಿಕ ವಿದ್ಯಾರ್ಥಿಗಳು ಮತ್ತು ಪೋಷಕರಿಂದ ದಿಢೀರ್ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಶಾಲಾ ಕಾಲೇಜು ತೆರಳುವ ಸಮಯಕ್ಕೆ ಹೆಚ್ಚುವರಿ ಬಸ್ ಸೌಲಭ್ಯ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಮತ್ತಿಘಟ್ಟದಲ್ಲಿ ಬಸ್ ಪಾಸ್ ಇದ್ದರು, ಬಸ್ಸುಗಳ ಅವಾಂತರದಿಂದ ಶಾಲಾ ಮಕ್ಕಳು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಬಸ್ಸಿನ ವ್ಯವಸ್ಥೆ. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ನ್ಯಾಯಾಧೀಶ ಸದಾಶಿವ ಆಯೋಗದ ವರದಿಯಂತೆ ಒಳಮೀಸಲಾತಿಯನ್ನು ಕಲ್ಪಿಸುವುದಾದರೆ ಸರಿಸಮಾನಾಗಿ ಹಂಚಿಕೆ ಮಾಡಬೇಕೆಂದು ಛಲವಾದಿ ಮಹಾಸಭಾದ ರಾಜ್ಯ ನಿರ್ದೇಶಕ ಎಚ್ ವಿ ಕೃಷ್ಣಪ್ಪ ಚಿಕ್ಕಬಳ್ಳಾಪುರ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಜಿಲ್ಲಾಧ್ಯಕ್ಷ ಟಿ ರಾಮಪ್ಪ ಮಾತನಾಡಿ, ಜನಾಂಗದಲ್ಲಿ ಒಗ್ಗಟ್ಟಿನ ಕೊರತೆ ಇದ್ದು ಇದರಿಂದ ಅರ್ಹರಿಗೆ ಸರ್ಕಾರದ ಸವಲತ್ತು ತಲುಪದೆ ತೀರಾ ಹಿಂದುಳಿಯುವಂತಾಗಿದೆ. ಆದ್ದರಿಂದ ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಪಂಚಾಯಿತಿ ಸಮಿತಿಗಳನ್ನು ರಚಿಸಿ ನೋಂದಣಿ ಅಭಿಯಾನ ಕೈಗೊಳ್ಳಲಾಗುವುದು. ಯುವಕರನ್ನ ಒಗ್ಗೂಡಿಸಿ ಸರ್ಕಾರಿ ಸವಲತ್ತುಗಳನ್ನು ಅರ್ಹರಿಗೆ ತಲುಪಿಸಲು ಶ್ರಮಿಸಲಾಗುವುದು ಎಂದು ಹೇಳಿದರು. ಜಾಸ್ತಿ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ. ಅದನ್ನು ನಮ್ಮ ಯುವಕರಿದ್ದಾರೆ, ಯುವ ಮೋರ್ಚಾ ಹುಡುಗರು, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಹಾಸ್ಟೆಲಲ್ಲಿ ಕಾಲೇಜಲ್ಲಿ ಅವರೆಲ್ಲ ಒಗ್ಗೂಡಿಸಿ ಅವರೆಲ್ಲ ಅವ್ರದ್ದೊಂದು ಕಂಪನಿ ಮಾಡಿ ಜಿಲ್ಲೆ ಮಟ್ಟದಲ್ಲಿ ಅವ್ರನ್ನೂ ಬಿಡೋದಂತ ಸರ್ಕಾರ ಸವಲತ್ತು ಏನೇನು ಇದೆಯೋ ಹಾಸ್ಟೆಲ್ ನಿಗಮದಲ್ಲಿ, ಹಾಸ್ಟೆಲಲ್ಲಿ, ಯಾವ್ಯಾವ ಸರ್ಕಾರ ಇದರಲ್ಲಿ ಡಿಪಾರ್ಟ್ಮೆಂಟ್ಗಳಲ್ಲಿ ಏನೇನು ಸವಲತ್ತು ನಮ್ಮ ಸಮುದಾಯಕ್ಕೆ ಏನು ಸಿಗಲಿಲ್ವೋ ಅದೆಲ್ಲ ಸಿಗಬೇಕು ಅಂತ ನಾವು ಇದನ್ನು ಹೋರಾಟ ಮಾಡಿ
ನ್ಯಾಯಬದ್ಧವಾಗಿ ತಗೊಳ್ಳೋಣ ಅಂತ ಕಲಿಸ್ಕೊಡ್ಬೇಕು ಅಂತೇಳಿ. ಇನ್ನು ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಕೆವಿ ರಮೇಶ್, ಜಂಟಿ ಕಾರ್ಯದರ್ಶಿ ನವೀನ್ ಕುಮಾರ್, ಸಂಘಟನಾ ಕಾರ್ಯದರ್ಶಿಗಳಾಗಿ ವೈವಿ ಚಂದ್ರಶೇಖರ, ಜಿ ಶ್ರೀನಿವಾಸ ಹಾಗೂ ಕಾರ್ಯದರ್ಶಿ ದೇವರಾಜ್ ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಮಾಜಿ ಪ್ರಧಾನಿ ಚರಣ್ ಸಿಂಗ್ ಅವರ ಜನ್ಮದಿನವನ್ನೇ ರೈತ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದ್ದು, ರೈತರನ್ನು ಗೌರವಿಸಿ ಅವರ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್ ತಿಳಿಸಿದರು. ಕೃಷಿ ಇಲಾಖೆ, ಕೃಷಿಕ ಸಮಾಜ, ಕೃಷಿ ತಂತ್ರಜ್ಞರ ಸಂಸ್ಥೆ ಆತ್ಮಯೋಜನೆ, ಕೃಷಿ ಸಂಬಂಧಿತ ಇಲಾಖೆಗಳ ಸಹಯೋಗದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ರೈತ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್ ರವರು, ಮಾಜಿ ಪ್ರಧಾನಿ ಚರಣ್ ರಾಜ್ ರವರ ಜನ್ಮದಿನವನ್ನೇ ರೈತ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ, ಮಾದರಿ ರೈತರಾಗಿ ತಾವೆಲ್ಲ ಮುಂದುವರಿಯಬೇಕು ಎಂದು ಕರೆ ನೀಡಿದರು. ಊಟ ಬೇಕಿತ್ತು, ಒಂದು ಕಡೆ ನೆಲೆ ನಿಂತು ನಾಗರಿಕತೆ ಯಾವಾಗ ಪ್ರಾರಂಭ ಆಯ್ತೋ ಹಲವಾರು ನಾಗರಿಕತೆಗಳು ನಾವು ನೋಡಿದ್ದೀವಿ. ಆ ಎಲ್ಲ ನಾಗರಿಕತೆಗಳಿಗೆ ಮೂಲ ಈ ನೇಗಿಲು ಉಳುಮೆ ರೈತ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ 5G ತಂತ್ರಜ್ಞಾನ ನೋಡ್ತಾ ಇದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡ್ತಾ ಇದ್ದೀವಿ, ಬಹಳಷ್ಟು ತಂತ್ರಜ್ಞಾನಗಳನ್ನ ನೋಡಿದ್ರು ಸಹ ನಮ್ಮ ಹೊಟ್ಟೆಯನ್ನ ನಮ್ಮ ತುತ್ತಿನ ಚೀಲವನ್ನ ತುಂಬುವುದು ಅದೇ ಊಟ, ಅದೇ ಭೂಮಿಯಿಂದ ಬಂದಂತ ಬೆಳೆ. ಹೀಗಾಗಿ ಕೇವಲ ತನ್ನ ತುತ್ತಿನ ಚೀಲ ತುಂಬಿಸ್ಕೊಳ್ಳೋದಕ್ಕೆ ವ್ಯವಸಾಯ ಮಾಡ್ತಿದ್ದಂತ ರೈತ ಇವತ್ತು ತನ್ನದಲ್ಲದ ಲಕ್ಷಾಂತರ ಕೋಟ್ಯಾಂತರ ಹೊಟ್ಟೆಗಳನ್ನ ತುಂಬಿಸುವಂತ ಕಾಯಕಕ್ಕೆ ತನ್ನನ್ನು ತಾನು ಮುಡಿಪಾಗಿಸಿಕೊಂಡು ದಿನನಿತ್ಯ ಅವಿರುದ್ಧ ದುಡಿಮೆಯಿಂದ ಅನ್ನದಾತನಾಗಿ ನಮ್ಗೆಲ್ಲರಿಗೂ ಕಾಣಿಸ್ತಾ ಇದೆ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಒಂದು ಮಾತಿದೆ, ಅನ್ನದಾತ ಸುಖಿ ಭವ. ಆ ಕ್ಷಣಕ್ಕೆ ನಮಗೆ ಊಟ ಬಡಿಸೋರಷ್ಟೇ ಅನ್ನದಾತರ ತರ ಕಾಣ್ತಾರೆ, ಆದ್ರೆ ಅದರ ಹಿಂದೆ ಅದನ್ನ ಬೆಳೆದಿರೋರು, ಆ ಬೆಳೆಯೋದಕ್ಕೆ ಹಾಕಿರುವಂತ ಶ್ರಮ, ಅದರಿಂದ ಇರುವಂತ ನೋವು ಇವೆಲ್ಲ ನಮ್ಗೆ ಕಾಣಲಿಲ್ಲ. ವಿಚಾರ ಮಾಡಿ ನೋಡಿದ್ರೆ ಕಾಣುತ್ತೆ ರೈತನ ಬದುಕು ಎಷ್ಟು ಗೊಂದಲದಿಂದ. ಇನ್ನು ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಾದ ನಲ್ಲಾರಳ್ಳಹಳ್ಳಿ ಯರ್ರಪ್ಪ, ಉದಗಿರಿ ನಲ್ಲಪ್ಪನಹಳ್ಳಿ ಲಕ್ಷ್ಮಮ್ಮ, ನಲ್ಲಕದಿರೇನಹಳ್ಳಿ ಮುರಳಿ ಹಾಗೂ ಸಾಯಿ ಪ್ರಕಾಶ್ ರನ್ನು ಸನ್ಮಾನಿಸಲಾಯಿತು. ಕೀಟಶಾಸ್ತ್ರಜ್ಞ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ, ಗೃಹ ವಿಜ್ಞಾನಿ ಡಾಕ್ಟರ್ ಅಕ್ಷತಾ ಹಾಗೂ ಡಾಕ್ಟರ್ ಶಿವಕುಮಾರ್ ರಿಂದ ಕೃಷಿ ತಂತ್ರಜ್ಞಾನದ ಬಗ್ಗೆ ವಿಚಾರ ಮೂಡಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಸಿಇಒ ಪಿ ಶಿವಶಂಕರ್, ಜಂಟಿ ಕೃಷಿ ನಿರ್ದೇಶಕಿ ಜಾವಿದಾ ನಾಸೀಮಾ, ಕೃಷಿಕ ಸಮಾಜದ ಅಧ್ಯಕ್ಷ ಎನ್ ನಾರಾಯಣ ಸ್ವಾಮಿ, ಉಪ ಕೃಷಿ ನಿರ್ದೇಶಕ ಚಂದ್ರಕುಮಾರ್, ಸಹಾಯಕ ಕೃಷಿ ನಿರ್ದೇಶಕ ಕೇಶವರೆಡ್ಡಿ ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿತ್ರದುರ್ಗದಲ್ಲಿ ಜನವರಿ 7ರಂದು ಅಖಿಲ ಕರ್ನಾಟಕ ಮೇದರ ಪರಿಶಿಷ್ಟ ಪಂಗಡ ಬುಡಕಟ್ಟು ಬೃಹತ್ ಸಮಾವೇಶ ನಡೆಯಲಿದೆ. ಚಿತ್ರದುರ್ಗದ ಮೇದರ ಕೇತೇಶ್ವರ ಮಹಾಮಠದ ಇಮ್ಮಡಿ ಬಸವ ಕೇತೇಶ್ವರ ಮಹಾಸ್ವಾಮಿಗಳು ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಈ ಬೃಹತ್ ಸಮಾವೇಶವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವಾರು ಗಣ್ಯರು ಆಗಮಿಸಲಿದ್ದಾರೆಂದು ಸ್ವಾಮೀಜಿರವರು ಹೇಳಿದರು. ಇನ್ನು ಈ ಸಮಾವೇಶಕ್ಕೆ 2 ಲಕ್ಷ ಜನ ಸೇರುವ ಸಾಧ್ಯತೆ ಇದೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. ಅಖಿಲ ಭಾರತ ಅಂತಂದರೆ ಇಡೀ ನಾಡಿನ ತೆಲಂಗಾಣ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ಇತರೆ ರಾಜ್ಯಗಳಿಂದ ಬರುವಂಥ ಈ ಮೇದಾರ ಸಮಾಜ ಮುಂದಿನ ದಿನಗಳಲ್ಲಿ ಜನವರಿ 7ನೇ ತಾರೀಕಲ್ಲಿ ಬೃಹತ್ ಸಮಾವೇಶ, ಇದು ಮೇದಾರ ಪರಿಶಿಷ್ಟ ಬುಡಕಟ್ಟು ಸಮಾವೇಶ ಅಂತ ನಾವು ಈಗಾಗಲೇ ಮಾಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮ ಇಡೀ ನಾಡಿನಂತೆ ನಮ್ಮ ಏನು ಮೇದಾರ ಸಮಾಜ ಬಂಧುಗಳು, ನಮ್ಮ ಟ್ರಸ್ಟ್ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಈಗಾಗಲೇ ಸಭೆಯನ್ನು ಮಾಡಿ ಈ ಸಭೆಯ ನಂತರ ಎಲ್ಲ ನಮ್ಮ ಸಮಾಜಕ್ಕೆ ಮಾಹಿತಿಗಳು ಕೊಡುವುದರ ಮುಖಾಂತರ ಇಡೀ ನಾಡಿನಿಂದ ಈ ಸಮಾಜ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವತ್ತು ಒಂದು ವಿಶಿಷ್ಟ ಚಿಂತನೆಗಳು ಇದ್ದಾವೆ. ಏನು ಸುಮಾರು ಸರ್ಕಾರದಿಂದ 7 ಕೋಟಿ ರೂಪಾಯಿ ಅನುದಾನವನ್ನು ಸಿಕ್ಕಿರೋದ್ರಿಂದ ಒಂದು ಬೃಹತ್ ಕೇತೇಶ್ವರ ಭವನವನ್ನು ನಿರ್ಮಾಣ ಮಾಡಿದ್ದೀನಿ. ಆ ಕಾರ್ಯಕ್ರಮಕ್ಕೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಭಾರತ ಸರ್ಕಾರ ರಕ್ಷಣಾ ಸಚಿವರಾದಂಥ ಏನು. ಇನ್ನು ಇದೇ ಸಂದರ್ಭದಲ್ಲಿ ಗುರುಪೀಠದ ಸಮುದಾಯ ಭವನ ಲೋಕಾರ್ಪಣೆಯಾಗಲಿದೆ ಎಂದರು. ಟ್ರಸ್ಟ್ನ ಅಧ್ಯಕ್ಷ ಸಿಪಿ ಪಾಟೀಲ್, ಬಂಬು ಮೋಹನ್ ಕುಮಾರ್, ಗಂಗರಾಜ್, ಕುಂಬಯ್ಯ, ದೊರೆರಾಜ್, ಪರಶುರಾಮ್, ದಯಾನಂದ್ ಹಾಗೂ ಮತ್ತಿತರರು ಹಾಜರಿದ್ದರು.
ಕ್ಯಾಮರಾಮನ್ ಅಂಜುನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ. ಕೇವಲ ಬೆರಳೆಣಿಕೆಯಷ್ಟು ರೈತ ಸಂಘದ ಪದಾಧಿಕಾರಿಗಳನ್ನು ಆಹ್ವಾನಿಸಿ ರೈತರ ದಿನವನ್ನು ಉದ್ಘಾಟನೆ ಮಾಡಿ ರೈತ ದಿನಾಚರಣೆಯನ್ನು ಕಾಟಾಚಾರಕ್ಕೆ ಆಚರಿಸಿದ ಪ್ರಸಂಗ ಚಿಂತಾಮಣಿಯಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಕೃಷಿ ಇಲಾಖೆಯು ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ, ಪಶುಸಂಗೋಪನೆ, ಅರಣ್ಯ ಇಲಾಖೆ, ಕೃಷಿಕ ಸಮಾಜ ಸೇರಿ ಹಲವು ಇಲಾಖೆಗಳ ಸಹಯೋಗದಲ್ಲಿ ರೈತ ದಿನಾಚರಣೆಯನ್ನು ಮಾಡುತ್ತಿದ್ದು, ಕಾರ್ಯಕ್ರಮದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ರೈತ ಸಂಘಗಳ ಮುಖಂಡರನ್ನು ಮಾತ್ರ ಆಹ್ವಾನಿಸಿ ರೈತ ದಿನಾಚರಣೆಯನ್ನು ಆಚರಣೆ ಮಾಡಿರುವುದು ಸರ್ಕಾರದಿಂದ ಬಂದ ಅನುದಾನವನ್ನು ಅಧಿಕಾರಿಗಳು ದುರುಪಯೋಗ ಪಡಿಸಿಕೊಂಡಂತಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.